ಅಧ್ಯಾಯ ಮೂರು ಅಕ್ಷರಗಳು ಹುಟ್ಟುವ ಸ್ಥಾನಗಳು ಅಕ್ಷರಗಳು ಹುಟ್ಟುವ ಸ್ಥಾನಗಳು ಅ ಆ ಕ ಖ ಗ ಘ ಯ ಹ ಮತ್ತು ವಿಸರ್ಗ ಇವು ಕಂಠ್ಯದಲ್ಲಿ ಹುಟ್ಟುವ ಅಕ್ಷರಗಳು ಆದ್ದರಿಂದ ಇವುಗಳನ್ನು ಕಂಠ್ಯ ಎಂದು ಕರೆಯುತ್ತಾರೆ ಇ ಇ ಚ ಛ ಜ ಝ ಯ ಯ ಶ ಈ ಅಕ್ಷರಗಳು ದವಡೆಯ ಸಹಾಯದಿಂದ ಹುಟ್ಟುವುದರಿಂದ ಇವುಗಳನ್ನು ತಾಲವ್ಯ ಅಕ್ಷರಗಳು ಎಂದು ಕರೆಯುತ್ತಾರೆ ರು ಟ ಠ ಡ ಢ ನ ರ ಶ ಈ ಅಕ್ಷರಗಳು ನಾಲಿಗೆಯ ಮೇಲ್ಭಾಗದ ಸಹಾಯದಿಂದ ಉಚ್ಚಾರ ಆಗುವುದರಿಂದ ಇವುಗಳನ್ನು ಮೂರ್ಧನ್ಯ ಅಕ್ಷರಗಳು ಎಂದು ಕರೆಯುತ್ತಾರೆ ತ ಥ ದ ಧ ನ ಲ ಸ ಈ ಅಕ್ಷರಗಳು ಹಲ್ಲುಗಳ ಸಹಾಯದಿಂದ ಉಚ್ಚಾರ ಆಗುವುದರಿಂದ ಇವುಗಳನ್ನು ದಂತ್ಯ ವರ್ಣಗಳು ಅಥವಾ ಅಕ್ಷರಗಳು ಎಂದು ಕರೆಯುವರು ಉ ಉ ಪ ಫ ಬ ಭ ಮ ಈ ಅಕ್ಷರಗಳು ತುಟಿಯ ಸಹಾಯದಿಂದ ಉಚ್ಚಾರ ಆಗುವುದರಿಂದ ಅಥವಾ ಹುಟ್ಟುವುದರಿಂದ ಇವುಗಳನ್ನು ಓಷ್ಟ್ಯ ವರ್ಣಗಳು ಎಂದು ಕರೆಯುವರು ಯ ಯ ನ ನ ಮ ಈ ಅಕ್ಷರಗಳು ನಾಸಿಕದ ಸಹಾಯದಿಂದ ಅಥವಾ ಮೂಗಿನ ಸಹಾಯದಿಂದ ಉಚ್ಚಾರ ಆಗುವುದರಿಂದ ಅಥವಾ ಹುಟ್ಟುವುದರಿಂದ ಇವುಗಳನ್ನು ಅನುನಾಸಿಕ ವರ್ಣಗಳು ಎಂದು ಕರೆಯುವರು ಎ ಎ ಐ ಈ ಅಕ್ಷರಗಳು ಕಂಠ ಮತ್ತು ದವಡೆಯ ಸಹಾಯದಿಂದ ಹುಟ್ಟುವುದರಿಂದ ಇವುಗಳನ್ನು ಕಂಠ್ಯತಾಲವ್ಯ ಅಕ್ಷರಗಳು ಎನ್ನುತ್ತಾರೆ ಓ ಓ ಔ ಈ ಅಕ್ಷರಗಳು ಕಂಠ ಮತ್ತು ತುಟಿಯ ಸಹಾಯದಿಂದ ಹುಟ್ಟುವುದರಿಂದ ಅಥವಾ ಉಚ್ಚರಿಸಲ್ಪಡುವುದರಿಂದ ಈ ಅಕ್ಷರಗಳನ್ನು ಕಂಠೋಷ್ಟ್ಯ ಅಕ್ಷರಗಳು ಎಂದು ಕರೆಯುವರು ವ ಎಂಬ ಅಕ್ಷರವು ಹಲ್ಲು ಮತ್ತು ತುಟಿಗಳ ಸಹಾಯದಿಂದ ಹುಟ್ಟುವುದರಿಂದ ಇದನ್ನು ದಂತೋಷ್ಟ್ಯ ಅಕ್ಷರ ಎಂದು ಕರೆಯುವರು ಈ ರೀತಿಯಿಂದಾಗಿ ವಿವಿಧ ಅಕ್ಷರಗಳು ಹುಟ್ಟುವ ಸ್ಥಾನಗಳನ್ನು ನಾವು ಗುರುತಿಸಬಹುದು ಮುಂದಿನ ಪಾಠವನ್ನು ಮುಂದಿನ ತರಗತಿಯಲ್ಲಿ ನಾವು ವೀಕ್ಷಿಸೋಣ ಧನ್ಯವಾದಗಳು